ಹೇಳ್ತಾರೆ ಭೀಷ್ಮರೇ ಆಗದ ಇದ್ದವನಿಗೆ ಮೊಸರಲ್ಲಿ ಉತ್ತ ನನಗ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಆಗೋದಿಲ್ಲ ಅವನಿಗೆ, ಅವನಿಗೊಂದು ದ್ವೇಷ ಮಾಡುವುದಕ್ಕೊಂದು ಕಾರಣ ಬೇಕಾಗಿರ್ತದೆ, ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೊಂದು ನೆಪ ಬೇಕಾಗಿರ್ತದೆ. ಅಷ್ಟೇ ಬಿಟ್ಟರೆ ಮತ್ತೆ ಇದ್ರ ಹಿನ್ನೆಲೆ ಏನು ಇರೋದಿಲ್ಲ. ಆದ್ರೆ ಇಲ್ಲಿರಬಹುದಾದಂತಹ ಜ್ಞಾನಿಗಳು ಋಷಿಮುನಿಗಳು ಮಾತ್ರವೆಲ್ಲ ಬಲ್ಲಿದರು ಇಂತಹ ಸುಸಂಬದ್ಧವಾದಂತಹ ಈ ಸಭೆಯಲ್ಲಿ ಕತ್ತೆ ಕಿರುಚಿದ ಹಾಗೆ ಉಭಯರು ಬಂದು ಏನೇನು ಮಾಡಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಆ ಯೋಗ್ಯತೆ ಇದ್ರೆ ಆಕ್ಷೇಪಣೆ ಮಾಡೋದಿಲ್ಲ. ಅವರು ಏನು, ಅವರ ಅನುಭವ ಎಷ್ಟು, ಅವರು ಯೋಗ್ಯತೆ ಎಷ್ಟು ಎನ್ನುವುದು ಅರಿಯದರ ಹೋದವನು ಎನ್ನುವಲ್ಲ. ಓದೋದಲ್ಲ ಗಲಾಟೆ ಮಾಡುವುದು, ಓದೋದಲ್ಲ ಪೆಟ್ಟು ತಿನ್ನುವುದು. ಮತ್ತೆ ನನ್ ಹೇಳಿದ ಈಗ ಬಂದ ಅಂತ ಹೇಳಿದ ಅವ ಎಷ್ಟೊತ್ತಿ ಬಂದ ಅಲ್ಲ, ಪ್ರಶ್ನೆ ಮಾಡ್ಬೇಡ್ವ, ನಾನು ಕೇಳ್ಬೇಡ್ವ ಅದೇ ಹೇಳುವುದು. ಹಾಗಾಗಿ ಇವರೆಲ್ಲವರು ಇರುತ್ತಾ ಇಂತ ಗಣ್ಯರ ಸಮ್ಮುಖದಲ್ಲಿ ಇಂತ ಗಣ್ಯರ ಸಮ್ಮುಖದಲ್ಲಿ ಈ ರೀತಿ ವರ್ತಿಸ್ತಾ ಇದ್ದಾರೆ ಎನ್ನುವುದರ ಅರ್ಥ ಮತಿಗೇಡಿಗಳು, ತಿಳುವಳಿಕೆ ಇಲ್ಲದೆ ಹೋದವರು, ಜ್ಞಾನ ಶೂನ್ಯರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಂತ ಹೇಳಿ ಕೇಳಿ ಇವರೇ ನನಗೇನು ದೂರದವರೇನಲ್ಲ, ಹತ್ತಿರದವರೇ, ನನ್ನ ಬಂಧುವೆ. ಈಗ ನಿಮಗೆ ವಿಷಯವನ್ನ ತಿಳಿಯಲೇಬೇಕು. ಅವ ಅಷ್ಟು ಬೈದ್ರು ಕೂಡ, ನನ್ನ ಮೇಲೆ ಕೈ ಮಾಡಿದ್ರು ಕೂಡ ನಾನು ಸುಮ್ಮನೇ ನಗುತ್ತಾ ಕುಳಿತೆ. ಯಾಕಂದ್ರೆ ಸಂದರ್ಭ ಬರಲಿ ಅಂತ ನಾನು ಕಾಯುತ್ತಾ ಇದ್ದೆ. ಕಾದು 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 ಬೇಸತ್ತು ಹೋಗಿದೆ ನಾನು. ಈ ಕಾಯುವಿಕೆ ಯಾಕೆ ಅಂತಲೇ ಗೊತ್ತಾಗಲಿಲ್ಲ, ಕಾದು ಸಾಕಾಗಿ ಹೋಯ್ತು ನನಗೆ. ಹೌದು, ನನಗಿನ್ನು ತಾಳ್ಮೆ ಇಲ್ಲ. ಯಾಕೆಂದ್ರೆ ತಕ್ಕಷ್ಟು ತಟ್ಟಾರೆ ಯಾವ ವ್ಯಕ್ತಿ ಆಗಿರ್ಲಿ, ತಕ್ಕಿದ ಬಳಿಕ ಮತ್ತೆ ನೆಲವೇ ಮುಟ್ಟಬೇಕಾಗ್ತದೆ, ಮತ್ತೆ ತಕ್ಕಲಿಕ್ಕೆ ಬರೋದಿಲ್ಲ, ತಕ್ಕಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವ್ದಕ್ಕೂ ಅದೇ ಇವ್ರು ಹೇಳಿದ ಮಾತನ್ನ ಇಲ್ಲ, ಇವ ಮಾಡಿರುವಂತ ವ್ಯವಹಾರವನ್ನು ಅದರೆಲ್ಲ ಕಂಡು 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 ಸಾಕಾಗಿ ಹೋಗಿದೆ. ನನ್ನ ಅತ್ತೆಯಾದಂತ ಶುತಶ್ರವೆಯ ಮಗ ಇವ, ಶುತಶ್ರವೆ ಹಾಗೂ ತಮಗೋಸರಲ್ಲಿ ಹುಟ್ಟಿದ ಮಗ, ಅದರಲ್ಲಿಯೂ ವಿಕಾರ ರೂಪಿ ಇವ. ಆಕಾರದ ಇಲ್ಲದೆ ಹೋದದಕ್ಕೆ ಕರೆಯುವುದು ವಿಕಾರ ಎಂದು. ವಿಕಾರಕ್ಕೆ ಇನ್ನೊಂದು ಹೆಸರು ಯಾರು ಕೇಳಿದ್ರೆ ಈ ಶಿಶುಪಾಲನೆ ಎಂದು ನಾನು ಹೇಳ್ತೇನೆ. ಯಾಕೆ ಎಲ್ಲವರ ಹಾಗಲ್ಲ, ಇವರಿಗೆ ಮೂರು ಕಣ್ಣು ಕೊಟ್ಟುವ ಹಾಗೆ ನಾಲ್ಕು ಕೈ, ಅದು ವಿಕಾರ ಹೌದಲ್ಲ, ಆಕಾರ ಆಗಿದೆ ಅಂತ ಬೇಡ. ಆವಾಗ ನೋಡಿದ ತನ್ನ ಅತ್ತೆ ಕಣ್ಣೀರು ಬಿಡಲು, ಅಯ್ಯೋ ದೇವರು ನನ್ನ ಮಗನ ಸ್ಥಿತಿ ಹೀಗಾಯ್ತಲ್ಲ, ಏನು ಮಾಡೋಣ ಏನು ಮಾಡೋಣ ಎಂದು ಹೀಗೆ ಹುಟ್ಟಿದ ತಕ್ಷಣದಲ್ಲಿ ದುಃಖಿಸುತ್ತಿರುವಾಗ ಅಲ್ಲಿ ದೇವರಸಿಯಾದಂತ ನಾರದರ ಆಗಮನವಾಯಿತು. ನಾರದರು ಕಣ್ಣೀರಿಗೆ ಕಾರಣ ಏನೋಪ್ಪ ಎಂದು ಎಂದು ಪ್ರಶ್ನಿಸಿದಾಗ ಮಗುವನ್ನು ತೋರಿಸಿದ್ರು. ಆಗ ನಾರದರು ಒಂದು ಮಾತಾಡಿದ್ರು, ಯೋಚನೆ ಮಾಡಬೇಡ, ಇದು